ಜಗಳೂರು ತಾಲೂಕಿನ ದಿಬ್ಬದಹಳ್ಳಿ ಗ್ರಾಮದಲ್ಲಿ ಸರ್ಕಾರದ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಿಸಿರುವ ದನಕರುಗಳಿಗೆ ಕುಡಿಯುವ ನೀರಿನ ತೊಟ್ಟಿಯನ್ನು ಯಾವುದೇ ಅನುಮತಿ ಇಲ್ಲದೆ ದಿಬ್ಬದಹಳ್ಳಿ ಗ್ರಾಮದ ನಿವಾಸಿ ಮಲ್ಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಎಂಬುವವರು ಹಾಳುಗೆಡವಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಇದರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇಂದು ಪ್ರತಿಭಟಿಸಿ ತಹಸೀಲ್ದಾರ್ ಜಿ ಸಂತೋಷ್ ಕುಮಾರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಸತೀಶ್, ಗ್ರಾಮದ ಮುಖಂಡರಾದ ನಾಗರಾಜಪ್ಪ, ಲೋಕೇಶ್, ತಿಪ್ಪೇಸ್ವಾಮಿ, ಶರಣಪ್ಪ, ಸಲ್ಮಾನ್, ರಘು, ಟೈಲರ್ ತಿಪ್ಪೇಸ್ವಾಮಿ, ಗುರುಸ್ವಾಮಿ, ಹೊನ್ನೂರ್ ಸಾಬ್, ಇಮಾಮ್ ಗುರು, ಚಿತ್ರನಾಯಕ್ ಸೇರಿದಂತೆ ಗ್ರಾಮದ ಸದಸ್ಯರು, ಪದಾಧಿಕಾರಿಗಳು ಮತ್ತಿತರರು ಇದ್ದರು. ಸಾರ್ವಜನಿಕ ತೊಟ್ಟಿಯನ್ನು ಆಳಗೆಡುವ ಗ್ರಾಮ ಪಂಚಾಯತ್ ಸದಸ್ಯನಿಗೆ, ಮಲ್ಲಾಪುರ ಗ್ರಾಮ ಪಂಚಾಯತ್ ಶ್ರೀನಿವಾಸನಿಗೆ ಮನವಿ ಮಾಡಿದರೆ ಕ್ರಮ ಕೈಗೊಳ್ಳದ ತಾಲೂಕು ಅಧಿಕಾರಿಗಳಿಗೆ ಮನವಿ ಮಾಡಿ ನಡೆಸುತ್ತಿರುವ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಸದಸ್ಯ ಶ್ರೀನಿವಾಸನಿಗೆ ಆಡಳಿತಕ್ಕೆ ತೊಟ್ಟಿನ ಶ್ರೀನಿವಾಸ ತಂದೆ ಓಬಯ್ಯ ಅವರು ಮಲ್ಲಾಪುರ ಗ್ರಾಮ ಪಂಚಾಯತಿ ಮೆಂಬರ್ ಅವರು ಅಂತೇಳಿ ಗ್ರಾಮದರ್ ಅವರು ವಾಸ ಅಲ್ಲಿಂದ ಇವ ತೊಟ್ಟಿ ಕಡಿಮೆ 3 ತಿಂಗಳಾಯ್ತು. ಎಲ್ಲರಿಗೂ ಪಂಚಾಯತಿಗೆ ಅರ್ಜಿ ಕೊಟ್ಟಿವಿ, ಮತ್ತು ತಾಲೂಕು ಪಂಚಾಯತಿಗೆ ಅರ್ಜಿ ಕೊಟ್ಟು, ಜಿಲ್ಲಾ ಪಂಚಾಯತಿ ಕೊಟ್ಟಿವಿ, ಸಿ ಎಸ್ ಎಲ್ಲ ಕೊಟ್ಟಿವಿ, ಮುಖ್ಯಮಂತ್ರಿಗೆ ಕೊಟ್ಟು. ಅಲ್ಲಿಂದ ಎಲ್ಲ ಲೆಟ್ರ್ ಬಂದ್ರೂ ಇವ್ರು ಯಾರು ಗಮನಕ್ಕೆ ತಗೊಂತಿಲ್ಲ, ಬಂದು ಹೋದಂಗೆಲ್ಲ ಮತ್ತೆ ಒಂಥರ ಇಲ್ಲ ರೆಡಿ ಮಾಡಿಸು ರೆಡಿ ಮಾಡಿಸು ಅಂತಂದು ಹೇಳ್ತಾರೆ. ಹೊತ್ತು ಯಾವುದು ಗಮನಕ್ಕೆ ಆಗಿಲ್ಲ ಸರ್. ಇದುವರೆಗೆ ಅರ್ಧ ಊರಿಗೆ ಕುಡಿಯೋಕ್ಕೆ ನೀರಿಲ್ಲ, ಮತ್ತು ಅಲ್ಲಿ ಒಂದು ಕೇರಿಗೆ ಪೈಪ್ ಲೈನ್ ಕೂಡ ಓಡಿಸಿದ್ದಾರೆ ಅವರು. ಶಾಸಕರು ಅವ್ರ ಪರವಾಗಿ ಏನು ಮಾಡ್ಕೊಂತಾರೆ ಮಾಡ್ಕೊಂಡು, ಎಮ್ ಎಲ್ ಎ ಇದ್ದಾರೆ ನಮಗೆ ಸಪ್ರೇಟಾಗಿ, ಎಮ್ ಪಿ ಇದ್ದಾರೆ ಅಂತಂದು ಈ ಥರ ಎಲ್ಲ ಊರಾಗ ಹೇಳ್ಕೊಂತಾರೆ. ಸರ್ಕಾರ ಸರ್ಕಾರ ನಮ್ದೈತೆ ಅಂತಂದು ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಮಾಡಿದಾರೆ. ಆದರೂ ಅಧಿಕಾರಿಗಳು ಇದುವರೆಗೆ 4 ತಿಂಗಳಾಗೈತಿ, 3 ತಿಂಗಳು 4 ತಿಂಗಳಾಗೈತೆ, ಒಂದು ಯಾವ ಗಮನಕ್ಕೆ ತಗೊಂಡಿಲ್ಲ. ಸ್ಟೇಷನಾಗೆಲ್ಲ ಬಂದು ಕರೆ ಕಳಿಸಿ ಬರೆಕೊಟ್ಟಿದ್ದಾರೆ ಸರ್, ಬರ್ಕೊಟ್ರು ಆಯಿತು, ಮತ್ತೆ ಯಾವುದು ಮುಂದೆ ಯಾವ ಕೆಲಸ ಆಗಿತ್ತು. ಕುಡಿಯೋ ತೊಟ್ಟಿ ಅದನ್ನು ಆಳ್ಗೆಡವಿದ್ದಾರೆ. ಈಗ ಆಲ್ರೆಡಿ ಈಗ ದನ ಕರ ಕುಡಿಯೋಕ್ಕೆ ನೀರಿಲ್ಲ. ಶ್ರೀನಿವಾಸ ತಂದೆ ಓಬಯ್ಯ ಮಲ್ಲಾಪುರ ಗ್ರಾಮ ಪಂಚಾಯತಿ ಸದಸ್ಯ. ಈಗ ಮಾಡಬಾರ್ದು, ತಪ್ಪಾಗಿತ್ತಂತ ಎಲ್ಲ ಅವಕಾಶಗಳು ಕೊಟ್ಟಿದ್ದಾಗಿ ಈಗ ನಮ್ಗೇನು ಬೇಕು, ಊರಿನವರಿಗೆ ತೊಟ್ಟಿ ಬೇಕು. ಅದಕ್ಕೇನು ಸ್ಪಂದಿಸಂಗಿಲ್ಲ, ಯಾವುದು ಉತ್ತರ ಕೊಡಂಗಿಲ್ಲ. ಅಲ್ಲ ಅದೇನು ಒತ್ತುವರಿ ಹಿಂಗೆ ಮಾಡ್ಕೊಂಡು ಏನು ಏನು ಬಿಡುತ್ತಿದ್ದಾರೆ? ಅದು ಜಾಗ ಪೂರ ಆಳ್ಗೆಡವಿದ್ದಾರೆ ತೊಟ್ಟಿನ. ಅಲ್ಲ ಅದು ಎರಡನೇ ಪ್ರಶ್ನೆ ಬಿಡ. ಈ ಗ್ರಾಮದಲ್ಲಿ ಎಷ್ಟು ತೊಟ್ಟಿ ಇದ್ದಾವೆ? ಎರಡೇ. ಹಾಂ, ಜನಸಂಖ್ಯೆ ಎಷ್ಟಿದೆ? ನಿಮ್ಮ ಊರಲ್ಲಿ ಜನಸಂಖ್ಯೆ 400 500 ಜನಸಂಖ್ಯೆ?